ಸಿಎಸ್ ತುಬುಚಿ ಶಿಕ್ಷಣ ಸಂಸ್ಥೆಯ ಎಸ್ಕೆ ಪದವಿ ಪೂರ್ವ ಹುಕ್ಕೇರಿ ಮಹಾವಿದ್ಯಾಲಯದ ವಿದ್ಯಾರ್ಥಿ ಕುಮಾರ್ ಅಥರ್ವ್ ಶೆಟ್ಟಿ ಈತ ಎನ್ಡಿಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ತೇರ್ಗಡೆ ಹೊಂದಿದ ಪ್ರಯುಕ್ತ ಸಿಎಸ್ ಶಿಕ್ಷಣ ಸಂಸ್ಥೆ ಸತ್ಕಾರ ಮತ್ತು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಂಸ್ಥೆಯ ಸಭಾಭವನದಲ್ಲಿ ನಡೆದ ಸಮಾರಂಭದಲ್ಲಿ ಎನ್ಡಿಎ ಪರೀಕ್ಷೆ ಪಾಸ್ ಮಾಡಿದ ಅಥರ್ವ್ ಶೆಟ್ಟಿಗೆ ಶಿವಬಸವ ಮಹಾಸ್ವಾಮಿಗಳು ಸತ್ಕರಿಸಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಸಾಧನೆ ಅನ್ನುವುದು ಸುಲಭದ ಮಾತಲ್ಲ, ಅದಕ್ಕೆ ಪರಿಶ್ರಮ, ಜ್ಞಾನ, ಆತ್ಮವಿಶ್ವಾಸ ಇದ್ದಾಗ ಮಾತ್ರ ಸಾಧಿಸಬಲ್ಲರು ಎಂದರು. ಬಹುತೇಕ ಸಾಧನೆ ಎಂಬುದು ಅಷ್ಟು ಸರಳದ ಮಾತು ಅಲ್ಲ. ನಾವು ಕುತ್ಕೊಂಡು ಮನೆಯೊಳಗೆ ಧಾರಾವಾಹಿ ಪಿಕ್ಚರ್ ನೋಡ್ಕೊಂಡು ಕೂತು ನಾವು ಸಾಧನೆ ಮಾಡ್ತೀವಿ ಅಂದ್ರೆ ಅದು ಸಾಧ್ಯ ಆಗದ ಮಾತು. ಅದಕ್ಕೆ ಬಹಳ ಪರಿಶ್ರಮ ಬೇಕಾಗ್ತದೆ, ಜ್ಞಾನ ಬೇಕಾಗ್ತದೆ, ಆ ಸಂಪರ್ಕ ಬೇಕಾಗಿರುವಂತಹ ಅದಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನು ಪಡ್ಕೊಂಡನ ಅಂತಂದು ಇವತ್ತು ಅವನಿಗೆ ಅಭಿನಂದನಾ ಸಮಾರಂಭ ಮಾಡುವಂತಹದ್ದು ಇಲ್ಲಿ ಕಾಣ್ತಾ ಇದೆ. ಒಂದು ಸಂಸ್ಥೆಯಲ್ಲಿ ಒಬ್ಬ ವಿದ್ಯಾರ್ಥಿ ಬಹಳ ಎತ್ತರ ಮಟ್ಟಕ್ಕೆ ಹೋಗಬೇಕು ಅಂತಂದ್ರೆ ಉತ್ತಮವಾಗಿರುವಂತಹ ಶಿಕ್ಷಕರು ಪ್ರಾಚಾರ್ಯರು ಬಹಳಷ್ಟು ಅವಶ್ಯಕವಾಗಿ ಬೇಕಾಗ್ತದೆ. ಇಂತಹ ಒಂದು ಎಸ್ಕೆ ಪದವಿ ಪೂರ್ವ ಮಹಾವಿದ್ಯಾಲಯದೊಳಗೆ ಒಬ್ಬ ವಿದ್ಯಾರ್ಥಿ ಇಷ್ಟೊಂದು ರ್ಯಾಂಕಿಂಗ್ ಬರ್ತಾನಂತಂದ್ರೆ ಇಲ್ಲಿರುವ ಪ್ರಾಚಾರ್ಯರು ಬಹಳಷ್ಟು ಮುಖ್ಯವಾಗಿರುವಂತಹ ಪರಿಶ್ರಮವಾಗಿರುವಂತಹ ಜ್ಞಾನಿಗಳು ಇರ್ತಾರೆ ಎನ್ನುವುದಕ್ಕೆ ಇಷ್ಟು ದೊಡ್ಡ ಮಟ್ಟದ ಸಾಧನೆಯಾಗಿದೆ. ಅದಕ್ಕೆ ಆತ್ಮಬಲ ಅನ್ನುವಂಥದ್ದು ಬಹಳ ಮುಖ್ಯ. ಯಾವುದೇ ಆಗಲಿ ಮನುಷ್ಯ ಸಾಧನೆ ಮಾಡಬೇಕು ಅಂತಂದ್ರೆ ಆತ್ಮವಿಶ್ವಾಸ ಬಹಳಷ್ಟು ಮುಖ್ಯವಾಗಿರುವಂತಹ ಅದು ಇಲ್ಲದೆ ಹೋಗಿದ್ರೆ ಮನುಷ್ಯ ವಿದ್ಯಾವಂತನಿದ್ರು ಕೂಡ ಆತ್ಮವಿಶ್ವಾಸನೂ ಬೇಕು, ಆಗ ಅವಿದ್ಯಾವಂತನು ಅದನ್ನ ಆತ್ಮ ಸಾಧನೆ ಮಾಡಬೇಕು ಅಂತಂದ್ರೆ ಅದಕ್ಕೂ ಆತ್ಮವಿಶ್ವಾಸ ಬಹಳಷ್ಟು ಮುಖ್ಯವಾಗಿರುವಂತಹ. ಈ ಸಂದರ್ಭದಲ್ಲಿ ಸತ್ಕಾರ ಮೂರ್ತಿ ಅಥರ್ವ ಮಾತನಾಡಿ, ನಾನು ವಿದ್ಯೆಯಲ್ಲಿ ಏನಾದರೂ ಸಾಧಿಸಿದ್ದೇನೆ ಅಂದರೆ ಆ ಕೀರ್ತಿ ನನ್ನ ತಾಯಿ ತಂದೆಗೆ ಸಲ್ಲುತ್ತದೆ ಎಂದರು. ಈ ಸಂದರ್ಭದಲ್ಲಿ ತುಬುಚಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ನೀಲಾಂಬಿಕಾ ಶೆಟ್ಟಿ, ನಿರ್ದೇಶಕ ಚಂಬಣ್ಣ ತಾರಳಿ, ಎಸ್ಕೆ ಕಾಲೇಜು ಪ್ರಾಚಾರ್ಯ ಎಸ್ಡಿ ಬಶೆಟ್ಟಿ, ಪಬ್ಲಿಕ್ ಸ್ಕೂಲ್ ಚೇರ್ಮನ್ ಸಿಆರ್ ಶೆಟ್ಟಿ, ಕಾಲೇಜು ಉಪನ್ಯಾಸಕ ಬಿಆರ್ ಮಜ್ಗಿ, ಸೀಮಾ ಶೆಟ್ಟಿ, ಶಿವರುದ್ರಪ್ಪ ಶೆಟ್ಟಿ, ಓಂಕಾರ್ ಹೆದ್ದೂರ್ ಶೆಟ್ಟಿ, ಬಸವರಾಜ್ ಗಂಧ್, ರಾಜು ಶೆಟ್ಟಿ, ರಾಜಶೇಖರ್ ಮುಚ್ಚಂಡಿ, ಆನಂದ್ ಪಟ್ಟನ್ ಶೆಟ್ಟಿ, ನ್ಯಾಯವಾದಿ ಸಂಘದ ಅಧ್ಯಕ್ಷ ಡಿಕೆ ಅವರ್ಗೋಳ್, ಮಾಜಿ ಪುರಸಭೆ ಅಧ್ಯಕ್ಷೆ ವಾಗ್ದೇವಿ ತಾರಳಿ, ಡಾಕ್ಟರ್ ಮಂಗಲಾ ಹಂದಿಗುಂದ್ ಸೇರಿದಂತೆ ಸಂಸ್ಥೆಯ ಆಡಳಿತ ಮಂಡಳಿ ಶಿಕ್ಷಕರು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಉಪನ್ಯಾಸಕ ಪಿಎಸ್ ನೇರ್ಲೇಕರ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಉಪನ್ಯಾಸಕ ಎಸ್ಎಸ್ ನಾಯಿ ಕಾರ್ಯಕ್ರಮ ವಂದಿಸಿದರು.